ಮನೆಗೆ ಪ್ರತಿ ಮಕ್ಕಳ ಬದುಕಿಗೆ ಅಪ್ಪ ಅಮ್ಮ ಇಬ್ರು ಬೇಕು ಇಬ್ರು ಒಟ್ಟಿಗೆ ಇರಬೇಕು ಎಂತದೇ ಸಮಸ್ಯೆ ಇದ್ರೂ ವಿಚ್ಛೇದನ ಆಗಬಾರದು ನ್ಯಾಯಾಲಯವೂ ಕೂಡ ಅದಕ್ಕೆ ಅವಕಾಶ ಮಾಡ್ಕೊಡಬಾರದು ಅಂತ ಕ್ರಿಸ್ ಸಂಸ್ಥೆಯ ಮಕ್ಕಳು ಅಲವತ್ತುಕೊಳ್ಳುತ್ತಿದ್ದಾರೆ ಯಾಕೆ ಅಂತ ತಿಳ್ಕೊಳ್ಳೋಕೆ ಈ ವರದಿ ನೋಡಿ ಅಪ್ಪಂದಿರ ದಿನ ಈ ಹಿನ್ನೆಲೆಯಲ್ಲಿ ಕ್ರಿಸ್ಟ್ ಎನ್ನುವ ಎನ್ಜಿಒ ನಗರದ ಪುರಭವನದ ಬಳಿ ಒಂದಿಷ್ಟು ಮಕ್ಕಳನ್ನ ಕಲೆ ಹಾಕಿತ್ತು ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಪ್ಪ ಅಮ್ಮಂಗೆ ನೀನು ಯಾಕೆ ಬೇಡಪ್ಪ ಮಕ್ಕಳು ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಂತ ಹಾಡು ಹೇಳ್ತಾ ಇದ್ರು ನಮಗೆ ಇಬ್ಬರ ಪ್ರೀತಿಯು ಬೇಕು ನಿಮ್ಮ ಈಗೋಗಳಿಗೆ ನಮ್ಮನ್ನ ಬಲಿ ಕೊಡಬೇಡಿ ಅಂತ ಬೇಡ್ಕೋತಿದ್ರು ಕಾನೂನು ತುಂಬಾ ತಪ್ಪು ಮಾಡ್ತಾ ಇದೆ ನಾವು ಹಿಂಗೆ ನಮ್ಮ ತಂದೆ ಜೊತೆ ತಾಯಿ ಜೊತೆ ಬಾಳ್ಬೇಕು ಅಂದ್ರೆ ಕಾನೂನು ನಮ್ಮ ತಂದೆ ತಾಯಿಗಳ ಜೊತೆ ಇರಕ್ಕೆ ನಮ್ಗೆ ತುಂಬಾ ಸಹಾಯ ಮಾಡಿಕೊಡ್ಬೇಕು ಮಹಿಳೆಯ ರಕ್ಷಣೆಗಾಗಿ ಇರುವ ಕಾನೂನುಗಳು ದುರ್ಬಳಕೆ ಆಗ್ತಿವೆ ಪತಿಯರಿಗೆ ತೊಂದರೆ ಆಗ್ತಾ ಇದೆ ಇದರಿಂದ ತಂದೆ ಮತ್ತು ಮಕ್ಕಳ ನಡುವಿನ ಸಂಬಂಧದ ಅಂತರ ಹೆಚ್ಚಾಗ್ತಿದೆ ಅನ್ನೋದು ಕ್ರಿಸ್ಟ್ ಆತಂಕ ಈ ಹಿನ್ನೆಲೆಯಲ್ಲಿ ಅದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು ಅಮ್ಮ ಎಷ್ಟು ಇಂಪಾರ್ಟೆಂಟ್ ಅಪ್ಪನೇ ಅಷ್ಟೇ ಇಂಪಾರ್ಟೆಂಟ್ ಅನ್ಫಾರ್ಚುನೇಟ್ಲಿ ಇವಾಗ ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ ಸಿಟೀಸ್ ನಲ್ಲಿ 17,000 ಕೇಸಸ್ ಪೆಂಡಿಂಗ್ ಇದೆ ಫ್ಯಾಮಿಲಿ ಕೋರ್ಟ್ ನಲ್ಲಿ ಈ ಈ ತಂದೆಗಳಿಗೆ ಮಕ್ಕಳು ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಬರೀ ವಿಸಿಟೇಷನ್ ರೈಟ್ಸ್ ಅಂತ ಕೊಡ್ತಾರೆ 1 hour 2 hours ಅಂತ ಇನ್ ವೀಕ್ ಅದು ಸಾರೋದ್ರ ಮಕ್ಕಳಿಗೂ ಸಾರೋದ್ರ ತಂದೆಗೂ ಸಾರೋದ್ರ ಅದಕ್ಕೆ ಶೇರ್ಡ್ ಪ್ಯಾರೆಂಟಿಂಗ್ ಅನ್ನ ನಾವೇನಂತ ಇದ್ದೀವಿ ಸಮ ಇಬ್ಬರಿಗೂ ಇರಬೇಕು ಕುಟುಂಬಗಳು ವಿಘಟನೆಯತ್ತ ಸಾಗ್ತಾ ಇರುವ ಈ ಹೊತ್ತಿನಲ್ಲಿ ಇಂತಹ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಖಂಡಿತ ಅಗತ್ಯ ಆದರೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಆದ್ಯತೆ ಕೊಡಬೇಕಾಗಿರೋದು ಅನಿವಾರ್ಯ ಧರಣೀಶ್ ಬೂಕನಕೆರೆ ಜನಶ್ರೀ ನ್ಯೂಸ್ ಬೆಂಗಳೂರು